ನಮಸ್ಕಾರ ಗೆಳೆಯರೆ ಕನ್ನಡ ವ್ಯಾಕರಣ ಭಾಗ ಆರು ಸಂಧಿಗಳು ಭಾಗ ನಾಲ್ಕು ಈ ವಿಡಿಯೋದಲ್ಲಿ ನಾವು ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ ಸಂಸ್ಕೃತ ಸಂಧಿಗಳಲ್ಲಿ ಎರಡು ವಿಧಗಳನ್ನು ನಾವು ಕಾಣ್ಬೋದು ಮೊದಲನೇದು ಸಂಸ್ಕೃತ ಸಂಧಿ ಮತ್ತು ಎರಡನೇದು ಸಂಸ್ಕೃತ ವ್ಯಂಜನ ಸಂಧಿ ಸಂಸ್ಕೃತ ಸಂಧಿಯಲ್ಲಿ ನಾವು ಸವರ್ಣ ದೀರ್ಘ ಸಂಧಿ ಗುಣಸಂಧಿ ವೃದ್ಧಿಸಂಧಿ ಮತ್ತು ಸಂಧಿಗಳನ್ನು ಕಾಣ್ತೀವಿ ಹಾಗೂ ಸಂಸ್ಕೃತ ವ್ಯಂಜನ ಸಂಧಿಯಲ್ಲಿ ಜಸ್ತ್ವ ಸಂಧಿ ಶುತ್ವ ಸಂಧಿ ಮತ್ತು ಅನುನಾಸಿಕ ಸಂಧಿಗಳನ್ನು ಕಾಣ್ತೀವಿ ಸಂಸ್ಕೃತ ಸಂಧಿಗಳು ಅಂದರೆ ಏನು ಪೂರ್ವೋತ್ತರ ಪದಗಳೆರಡು ಸಂಸ್ಕೃತ ಪದಗಳೇ ಆಗಿದ್ದ ಪಕ್ಷದಲ್ಲಿ ಸಂಸ್ಕೃತ ಸಂಧಿ ಕಾರ್ಯ ನಡೆಯುತ್ತದೆ ಈ ಸಂಸ್ಕೃತ ಸಂಧಿಯಲ್ಲಿ ಈಗಾಗಲೇ ಹೇಳಿದಂತೆ ಎರಡು ವಿಧಗಳಿರ್ತಾವೆ ಒಂದೇದು ಸಂಸ್ಕೃತ ಸ್ವರ ಸಂಧಿ ಮತ್ತು ಸಂಸ್ಕೃತ ವ್ಯಂಜನ ಸಂಧಿ ಅಂತೇಳಿ ಒಟ್ಟು ಎರಡು ವಿಧಗಳನ್ನ ನಮಗೆ ಏನು ಮಾಡ್ತವೆ ಕಂಡು ಬರ್ತಾವ ಇನ್ನು ಸಂಸ್ಕೃತ ಸಂಧಿ ಅಂದರೆ ಏನು ಸಂಸ್ಕೃತ ಸ್ವರ ಸಂಧಿ ಕನ್ನಡ ಸಂಧಿಯಲ್ಲಿ ಲೋಪ ಮತ್ತು ಆಗಮ ಕಾರ್ಯಗಳು ನಡೆದರೆ ಸಂಸ್ಕೃತ ಸಂಧಿಯಲ್ಲಿ ಸ್ವರಗಳ ಆದೇಶ ಕಾರ್ಯವು ನಡೆಯುತ್ತದೆ ಅಂದರೆ ಸಂಸ್ಕೃತ ಸಂಧಿಯಲ್ಲಿ ಸ್ವರಗಳ ಒಂದು ಆದೇಶ ಕಾರ್ಯ ನಡೀತದೆ ಸಂಸ್ಕೃತ ಸಂಧಿಯಲ್ಲಿ ನಾಲ್ಕು ಪ್ರಕಾರಗಳಿರ್ತವೆ ಅವುಗಳಂತಂದರೆ ಒಂದೇದು ಸವಾಣದರ್ಕ ಸಂಧಿ ಎರಡನೇದು ಗುಣಸಂಧಿ ಮೂರನೇದು ವೃದ್ಧಿ ಸಂಧಿ ಮತ್ತು ನಾಲ್ಕನೇದು ಸಂಧಿ ಸಂಸ್ಕೃತ ವ್ಯಂಜನ ಸಂಧಿಯೊಳಗೆ ಒಟ್ಟು ಮೂರು ಪ್ರಕಾರಗಳು ಕಂಡು ಬರ್ತಾವೆ ಕನ್ನಡ ವ್ಯಂಜನ ಸಂಧಿಗಳಲ್ಲಿ ಆದೇಶ ಕಾರ್ಯವು ಉತ್ತರ ಪದದ ಆದಿಯಲ್ಲಿ ನಡೆದರೆ ಸಂಸ್ಕೃತ ವ್ಯಂಜನ ಸಂಧಿಯಲ್ಲಿ ಪೂರ್ವ ಪದದ ಕೊನೆಯಲ್ಲಿ ನಡೆಯುತ್ತದೆ ನೆಮ್ಮಲ್ಲಿರಲಿ ಕನ್ನಡ ವ್ಯಂಜನ ಸಂಧಿಗಳಲ್ಲಿ ಆದೇಶ ಕಾರ್ಯ ಉತ್ತರ ಪದದ ಆದಿಯಲ್ಲಿ ನಡೆದರೆ ಈ ಸಂಸ್ಕೃತ ವ್ಯಂಜನ ಸಂಧಿ ಒಳಗಡೆ ಸಂಧಿ ಕಾರ್ಯವು ಪೂರ್ವ ಪದದ ಕೊನೆಯಲ್ಲಿ ನಡೀತದೆ ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ ಮೂರು ಪ್ರಕಾರಗಳನ್ನು ಕಾಣ್ತೀವಿ ಒಂದನೇದು ಜಸ್ತ್ವ ಸಂಧಿ ಎರಡನೇದು ಸಂಧಿ ಮತ್ತು ಮೂರನೇದು ಅನುನಾಸಿಕ ಸಂಧಿ ಸಂಸ್ಕೃತ ಸಂಧಿಯಲ್ಲಿ ಮೊದಲನೇದಾಗಿ ನಾವು ಸವರ್ಣ ಸಂಧಿ ಬಗ್ಗೆ ತಿಳಿದುಕೊಳ್ಳೋಣ ಸವರ್ಣ ದೀರ್ಘಸಂಧಿ ಬಗ್ಗೆ ತಿಳ್ಕೊಳ್ಳೋಣ ಮುಂಚೆ ಸವರ್ಣ ಸ್ವರಗಳೊಂದರೆ ಅಂತ ತಿಳ್ಕೊಳ್ಳೋಣ ಸವರ್ಣ ಸ್ವರಗಳು ಅಂದರೆ ಅ ಆ ಇ ಮತ್ತು ಉ ಉ ಇವುಗಳನ್ನು ನಾವು ಸವರ್ಣ ಸ್ವರಗಳು ಅಂತ ಕರಿತೀವಿ ಅಂದರೆ ಒಂದೇ ಜಾತಿಯ ಸ್ವರಗಳು ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಸೇರಿ ಸಂಧಿಯಾದಾಗ ಅವೆರಡರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬಂದರೆ ಅದನ್ನು ನಾವು ಸವರ್ಣ ಸಂಧಿ ಅಂತ ಕರಿತೀವಿ ಉದಾಹರಣೆಗೆ ಇಲ್ಲಿ ನೋಡಿ ಇದು ಪೂರ್ವ ಪದ ಉತ್ತರ ಪದ ಮತ್ತು ಸಂಧಿಪದ ಪೂರ್ವ ಮತ್ತು ಉತ್ತರ ಪದಗಳು ಸೇರಿ ಸಂಧಿಪದ ಉಂಟಾಗ್ತದೆ ಪೂರ್ವ ಪದದಲ್ಲಿ ಅ ಅಥವಾ ಆ ಇದ್ದು ಉತ್ತರ ಪದದಲ್ಲಿ ಅ ಅಥವಾ ಆ ಇದ್ದು ಸಂಧಿಪದದೊಳಗೆ ಆನೆ ಬರಬೇಕು ಪೂರ್ವ ಪದದಲ್ಲಿ ಇ ಅಥವಾ ಇ ಇದ್ದು ಉತ್ತರ ಪದದಲ್ಲಿ ಕೂಡ ಇದೇ ಸವರ್ಣ ಸ್ವರಗಳು ಬಂದು ಸಂಧಿಪದದಲ್ಲಿ ಇವುಗಳಲ್ಲಿ ಇರುವಂತಹ ದೀರ್ಘ ಸ್ವರ ಇಲ್ಲಿ ಬರಬೇಕು ಅದೇ ರೀತಿಯೇ ಆಗಿ ಹೂ ಮತ್ತು ಊ ಈ ಒಂದು ಸ್ವರಗಳಲ್ಲಿ ದೀರ್ಘ ಸ್ವರ ಊ ಮತ್ತು ಹೂವೇ ಇದರಲ್ಲಿ ಬರಬೇಕಾಗ್ತದೆ ಹಿಂಗೆ ಬಂದರೆ ಅಂದರೆ ಈ ವೇಡ್ರಲ್ಲಿ ಈ ಸ್ಥಾನದಲ್ಲಿ ಊ ಅನ್ನುವಂಥ ದೀರ್ಘ ಸ್ವರನೇ ಸಂಧಿ ಪದದ ಬಂದರೆ ಅದನ್ನು ನಾವು ಸವಣ ದೀರ್ಘ ಸಂಧಿ ಅಂತೇಳಿ ಕರಿತೀವಿ ಇಲ್ಲಿ ಕೆಲವು ಉದಾಹರಣೆಯನ್ನು ನೋಡೋದಂತಂದರೆ ಒನೇದು ಸುರ ಅಧಿಕಾಸುರ ಸುರಾಸುರ ಇಲ್ಲಿ ನೋಡಿ ಪೂರ್ವ ಪದದ ಕೊನೆಗೆ ಅ ಸ್ವರ ಇದೆ ಉತ್ತರ ಪದದ ಆದಿಯಲ್ಲಿ ಕೂಡ ಅ ಇದೆ ಆದರೆ ಸಂಧಿ ಪದದಲ್ಲಿ ಆ ಸ್ವರ ಬಂದದ ಅಂದರೆ ದೀರ್ಘ ಸ್ವರ ಬಂದದಿರೋದ್ರಿಂದ ಇದನ್ನು ಸವರ್ಣ ಎದುರಿಗೆ ಸಂಧಿ ಅಂತ ನಾವು ಕರಿತೀವಿ ದೇವ ಅ ಅದಿಕ್ ಆ ಲಯ ಆ ಸಂದೀಪದಲ್ಲಿ ದೀರ್ಘ ಸ್ವರ ಬಂದಿದೆ ಅ ಅದಿಕ್ ಅ ಆ ಅದೇ ರೀತಿಯಾಗಿ ಕವಿ ಇ ಇಲ್ಲಿ ಕೂಡ ಇ ಇಂದ್ರ ಇಲ್ಲೇನು ಬಂದದ ದೀರ್ಘ ಸ್ವರ ಬಂದದ ಗಿರಿ ಇ ಇಲ್ಲಿ ಈ ದೊಡ್ಡ ಇ ಬಂದದ ಅದೇ ರೀತಿಯಾಗಿ ಇಲ್ಲಿ ಸಂಧಿ ಪದದಲ್ಲಿ ಸ್ವರ ಯಾವುದು ಇ ಅನ್ನುವಂಥ ಸ್ವರ ಬಂದಿರೋದ್ರಿಂದ ಇದು ಕೂಡ ಸವಾಣಿ ದೀರ್ಘ ಸಂಧಿ ಲಕ್ಷ್ಮೀಶ ಲಕ್ಷ್ಮೀ ಇಲ್ಲಿ ಸವಾಣಿ ದೀರ್ಘ ಸಂಧಿ ಆಗಿದೆ ಯಾಕಂತಂದರೆ ಇಲ್ಲಿ ಇ ಬಂದು ಇಲ್ಲಿ ಕೂಡ ಕೊನೆಯಲ್ಲಿ ಅಂದರೆ ಸಂಧಿ ಪದದಲ್ಲಿ ದೀರ್ಘ ಸ್ವರನೇ ಬಂದಿರೋದ್ರಿಂದ ಇದು ಕೂಡ ಸವಾಣಿ ದೀರ್ಘ ಸಂಧಿ ಗುರು ಉ ಅದಿಕ್ ಉ ಇಲ್ಲೇನು ಬಂದದ ದೊಡ್ಡ ಉ ಬಂದದ ಅದೇ ರೀತಿಯಾಗಿ ವಿದ್ಯಾ ಆ ಅದಿಕ್ ಅ ಏನಾಗಿದೆ ವಿದ್ಯಾಭ್ಯಾಸ ಆ ಬಂದದ ಆದ್ದರಿಂದ ಇದು ಕೂಡ ಸವರ್ಣ ದೀರ್ಘ ಸಂಧಿ ಇನ್ನು ಕೆಲವು ಉದಾಹರಣೆಗಳನ್ನು ನಾವಿಲ್ಲಿ ನೋಡೋಣ ಹಿಮ ಅ ಅಧಿಕ್ ಅ ಹಿಮಾಲಯ ಆ ಮುನಿ ಇ ಅಧಿಕ್ ಇ ಮುನೀಂದ್ರ ಈ ಸ್ವರ ಬಂದದ ಶಿವ ಅ ಅಧಿಕ್ ಅ ಶಿವಾಲಯ ಆ ಹೀಗೆ ಪೂರ್ವ ಮತ್ತು ಉತ್ತರ ಪದಗಳು ಸೇರಿ ಸಂಧಿ ಆಗುವಾಗ ಸವರ್ಣ ಸ್ವರಗಳು ಒಂದರ ಮುಂದೊಂದೇ ಬಂದು ಆ ವೆಟ್ರ ಸ್ಥಾನದಲ್ಲಿ ಇರುವಂಥ ದೀರ್ಘ ಸ್ವರ ಸಂಧಿ ಪದದಲ್ಲಿ ಬಂದರೆ ಅದನ್ನು ನಾವು ಸವರ್ಣ ಸಂಧಿ ಅಂತೇಳಿ ಕರಿಬೇಕು ಹಾಗಾದರೆ ಗೆಳೆಯರೇ ನಾವು ಇಲ್ಲಿ ಸಂಸ್ಕೃತ ಸಂಧಿಗಳು ಸಂಸ್ಕೃತ ಸ್ವರ ಸಂಧಿಯಲ್ಲಿ ಸವರ್ಣ ಸಂಧಿ ಬಗ್ಗೆ ತಿಳ್ಕೊಂಡ್ವಿ ಮುಂದಿನ ಒಂದು ವಿಡಿಯೋದಲ್ಲಿ ಮುಂದಿನ ಒಂದು ಸಂಧಿ ಬಗ್ಗೆ ತಿಳಿದುಕೊಳ್ಳೋಣ ಧನ್ಯವಾದಗಳು